ಸಮಸ್ತ ಬಸವ ಟಿವಿಯ ವೀಕ್ಷಕರಿಗೂ ಈ ನಿಮ್ಮ ಸಹೋದರ ಡಾಕ್ಟರ್ ಚಿಕ್ಕ ಹೆಜ್ಜಾಜಿ ಮಹದೇವ್ ಮಾಡುವ ಶರಣ ಶರಣಾರ್ಥಿಗಳು. ಆತ್ಮೀಯ ಶರಣ ಬಂಧುಗಳೇ, ಪ್ರತಿ ಭಾನುವಾರ ರಾತ್ರಿ 8-8:30 ನಡುವೆ ಪ್ರಸಾರ ಆಗ್ತಿರ್ತಕ್ಕಂಥ ವಚನ ವೈಭವ ಅಂತಕ್ಕಂಥ ಒಂದು ವಿಶೇಷ ಮಾಲಿಕೆಯಲ್ಲಿ ಮಹಾಕವಿ ಸರ್ವಜ್ಞನ ವಚನಗಳನ್ನು ಕುರಿತು ವಿಶೇಷವಾಗಿ ನಾನು ಉಪನ್ಯಾಸವನ್ನು ಕೊಡ್ತಾ ಇದ್ದೇನೆ ಹಾಗೂ ವಚನಗಳ ವ್ಯಾಖ್ಯಾನವನ್ನು ಮಾಡ್ತಾ ಇದ್ದೇನೆ. ತಾವೆಲ್ಲರೂ ಕೂಡ ಬಹಳ ಪ್ರೀತಿಯಿಂದ ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀರಿ, ಸ್ವಾಗತಿಸಿದ್ದೀರಿ, ಬೆಂಬಲಿಸ್ತಿದ್ದೀರಿ, ಬೆಂತಡ್ತಾ ಇದ್ದೀರಿ, ಪ್ರತಿಕ್ರಿಯೆ ನೀಡ್ತಾ ಇದ್ದೀರಿ. ನಿಜವಾಗೂ ಕೂಡ ಇದು ನಮಗೆ ಖುಷಿಯನ್ನು ತಂದಿದೆ, ಸಂತೋಷವನ್ನು ತಂದಿದೆ ಅಂತ ಮತ್ತೆ ಮತ್ತೆ ಹೇಳೋದಕ್ಕೆ ನಾನು ಬಯಸ್ತೇನೆ. ನಾನು ಅಂತೆಯೇ ಈಗ ಮತ್ತಷ್ಟು ವಚನಗಳೊಂದಿಗೆ ನಿಮ್ಮ ಮುಂದೆ ಹಾಜರಾಗಿದ್ದೇನೆ. ತಮ್ಮಲ್ಲಿ ವಿನಂತಿ ಮಾಡ್ತೇನೆ, ಪ್ರತಿ ಭಾನುವಾರ ರಾತ್ರಿ 8-8:30 ಪ್ರಸಾರ ಆಗ್ತಿರ್ತಕ್ಕಂಥ ಈ ಕಾರ್ಯಕ್ರಮವನ್ನು ದಯವಿಟ್ಟು ನಿಮ್ಮ ಕುಟುಂಬದವರೆಲ್ಲರೂ ಕೂಡ ಕೂತು ನೋಡಬೇಕು. ನಿಮ್ಮ ಇಡೀ ಕುಟುಂಬ, ಮಕ್ಕಳು, ವಯಸ್ಸಾದವರು, ಚಿಕ್ಕವರು, ದೊಡ್ಡವರು ಎಲ್ಲರೂ ಕೂಡ ಈ ಕಾರ್ಯಕ್ರಮವನ್ನು ನೋಡಿ ನಿಮ್ಮ ಅನಿಸಿಕೆಗಳನ್ನು, ಅಭಿಪ್ರಾಯಗಳನ್ನು ದಯವಿಟ್ಟು ನಮ್ಮ ಬಸವ ಟಿವಿಗೆ ತಿಳಿಸಬೇಕು ನೀವು ಅಂಥೇಳಿ ನಾನು ಕೇಳಿಕೊಳ್ತೇನೆ. ಯಾಕಪ್ಪ ಅಂತ ಕೇಳಿದರೆ, ನಿಮ್ಮ ಅಭಿಪ್ರಾಯ ಅನಿಸಿಕೆಗಳಿಂದ ನಮಗೆ ಮತ್ತಷ್ಟು ಕಾರ್ಯಕ್ರಮವನ್ನು ಚಂದ ಮಾಡಲಿಕ್ಕೆ, ಇನ್ನಷ್ಟು ಈ ಕಾರ್ಯಕ್ರಮವನ್ನು ಅಭಿವೃದ್ಧಿ ಮಾಡಲಿಕ್ಕೆ, ಈ ಕಾರ್ಯಕ್ರಮವನ್ನು ಮತ್ತಷ್ಟು ರಂಜನೀಯವಾಗಿ ಮಾಡಲಿಕ್ಕೆ ನಮಗೆ ಸಹಾಯ ಆಗುತ್ತೆ ಸ್ನೇಹಿತರೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಈಗ ಸರ್ವಜ್ಞನ ಮತ್ತಷ್ಟು ವಚನಗಳನ್ನ ಕುರಿತು ಈಗ ನೋಡ್ತಾ ಹೋಗೋಣ. ಯಾಕೆ ನನಗೆ ಸರ್ವಜ್ಞ ಇಷ್ಟ ಅಂತ ಕೇಳಿದರೆ, ಬಾಲ್ಯದಿಂದನೂ ಕೂಡ ನಾವು ಪ್ರೈಮರಿ ಶಾಲೆಯಿಂದನೂ ಸರ್ವಜ್ಞನ ವಚನಗಳನ್ನು ಓದ್ಕೊಂಡು ಬಂದಿದ್ದೀವಿ. ನಮ್ಮ ತಂದೆ ವಿಶೇಷವಾಗಿ ಸರ್ವಜ್ಞನ ವಚನಗಳನ್ನು ಹೇಳೋರು. ಅವರು ಹೊಲದಲ್ಲಿ ಕೆಲಸ ಮಾಡುವಾಗ, ತೋಟದಲ್ಲಿ ಕೆಲಸ ಮಾಡುವಾಗ, ಮನೆಯಲ್ಲಿದ್ದಾಗ ಅವರ ಮಾತುಕತೆಯಲ್ಲಿ ಹೆಚ್ಚು ಸರ್ವಜ್ಞನ ವಚನಗಳನ್ನು ಬಳಸ್ತಾ ಇದ್ರು. ಇದು ನನಗೆ ಬಾಲ್ಯದಿಂದಲೂ ಕೂಡ ಪ್ರಭಾವ ಬೀರುತ್ತಾ ಹೋಯಿತು. ಜೊತೆಗೆ ಸರ್ವಜ್ಞನ ವಚನಗಳನ್ನು ಓದ್ತಕ್ಕಂಥ ಅವಕಾಶ ನನಗೆ ಸಿಕ್ತು ಹೆಚ್ಚಾಗಿ. ಹಾಗಾಗಿ ನನಗೆ ಸರ್ವಜ್ಞ ಅತ್ಯಂತ ಒಂದು ಹೃದಯದಲ್ಲಿ ಹೊಕ್ಕಿರ್ತಕ್ಕಂಥ ಕವಿ, ನನ್ನ ಮನಸ್ಸನ್ನು ಹೊಕ್ಕೊಂಡಿರ್ತಕ್ಕಂಥ ಒಬ್ಬ ಮಹಾ ಅನುಭಾವಿ ಕವಿ, ಒಬ್ಬ ಶರಣ ಅಂತ ಹೇಳಲಿಕ್ಕೆ ನನಗೆ ಅತ್ಯಂತ ಖುಷಿ ಆಗ್ತಾ ಇದೆ, ಸಂತೋಷ ಆಗ್ತಾ ಇದೆ. ಈಗ ಸರ್ವಜ್ಞ ಬರೆದಿರ್ತಕ್ಕಂಥ ಮತ್ತಷ್ಟು ವಚನಗಳನ್ನು ನಿಮ್ಮ ಮುಂದೆ ಈಗ ಸಾದರಪಡಿಸಲಿಕ್ಕೆ, ವ್ಯಾಖ್ಯಾನ ಮಾಡಲಿಕ್ಕೆ ಬಯಸ್ತೇನೆ. ಮುಂದುವರಿಸ್ತಾ ಹೋಗೋಣ. ಈಗ ಅಂತಿರ್ದರೆಂತಿರ್ದರೆಂತಿರ್ದರೆನಬೇಡ, ಕೊಂತಿಯ ಅಣುಗರು ತಿರಿದರು ಮಿಕ್ಕವರು ಎಂತಿರ್ದರೇನು ಸರ್ವಜ್ಞ. ನೋಡಿ, ಬ್ಯಾಡ್ ಟೈಮ್, ಕೆಟ್ಟಗಳಿಗೆ ಕೆಟ್ಟ ಸಮಯ ಅಂತಕ್ಕಂಥದ್ದು ಹೇಗೆ ಬರುತ್ತೆ ಮನುಷ್ಯನಿಗೆ? ಅಂತಿರ್ದರ್ ಎಂತಿರ್ದರ್ ಎಂತಿರ್ದರೇನ ಬೇಡ, ಹಾಗಿದ್ರು ಹೀಗಿದ್ರು ಹೇಗೇಗೋ ಇದ್ರು ಅಂತ ಅನ್ಬೇಡ. ಕೊಂತಿ ಅಣುಗರು ತಿರಿದರು, ನಾವು ಬೇರೆಯವನ್ನ ಆಡ್ಕೋತೇವೆ, ಹಾಗಿದ್ದಾರೆ ಹೀಗಿದ್ದಾರೆ ಅವ್ರ ಪರಿಸ್ಥಿತಿ ಹಾಗಿದೆ ಅಂತ ನಾವು ನಗೆಪಾಟ್ಲು ಮಾಡ್ತೇವೆ. ಅವರಿಲ್ಲದೇ ಇದ್ದಾಗ ಅವ್ರ ಹಿಂಭಾಗದಲ್ಲಿ ಹಾಡ್ಕೋತೇವೆ ನಾವು. ಈ ಆಡ್ಕೊಳ್ಳೋದನ್ನು, ಹಂಗ್ಸೋದನ್ನು ಯಾರೂ ಮಾಡಬಾರ್ದು. ಯಾಕಪ್ಪ ಅಂತ ಕೇಳಿದರೆ, ನಮಗೂ ಕೂಡ ಒಂದು ದಿವಸ ಅಂಥ ಕೆಟ್ಟ ಸಮಯ ಬಂದರೂ ಬರಬಹುದು. ಇದು ಯಾವಾಗಲೂ ಎಚ್ಚರಿಕೆಯನ್ನು ನಾವು ವಹಿಸಬೇಕು. ಯಾರಿಗೂ ಕೂಡ ಆಡ್ಕೊಳ್ಳೋದಕ್ಕೆ ಹೋಗಬಾರ್ದು. ಹಾಗಿದ್ರು ಹೀಗಿದ್ರು ಹೇಗೇಗೋ ಇದ್ರು ಅಂಥೇಳಿ ಆಡ್ಕೊಳ್ಳೋದನ್ನು ಮಾಡಬೇಡ. ನೋಡಿ, ಬ್ಯಾಡ್ ಟೈಮ್ ಅನ್ನೋದು ಕೆಟ್ಟಗಳಿಗೆ ಕೆಟ್ಟ ಸಂದರ್ಭ ಬಂದಾಗ ಯಾರೆಲ್ಲೆಲ್ಲಿ ಹೋಗ್ತಾರೆ ಗೊತ್ತಿಲ್ಲ. ನೋಡಿ, ಲಕ್ಷಾಧೀಶ್ವರರು ಒಂದು ಸಾರಿ ಭಿಕ್ಷಾಧೀಶ್ವರ ಆಗ್ಬಿಡ್ತಾರೆ, ಅದೇ ಭಿಕ್ಷಾಧೀಶ್ವರ ಒಂದು ದಿವಸ ಲಕ್ಷಾಧೀಶ್ವರ ಆಗ್ತಾನೆ. ಎಲ್ಲೋ ಸಾಮಾನ್ಯ ಕೆಲಸ ಮಾಡ್ತಿದ್ದವನು ಒಂದು ದಿವಸ ಅವನು ಮಹಾಮಂತ್ರಿ ಆಗ್ಬಿಡ್ತಾನೆ, ಮೇಯರ್ ಆಗ್ಬಿಡ್ತಾನೆ, ಪ್ರಧಾನಿ ಆಗ್ತಾನೆ, ರಾಷ್ಟ್ರಪತಿನೂ ಆಗ್ತಾನೆ. ಯಾವ ಪಾಪ ಊಟಕ್ಕೆ ಗತಿ ಇಲ್ಲ ಅಂತಿದ್ದಂಥ ವ್ಯಕ್ತಿಗಳಿವತ್ತು ಕೋಟ್ಯಾಂತರ ರೂಪಾಯಿ ವ್ಯವಹಾರ ಮಾಡ್ತಕ್ಕಂಥ ಕಾರ್ಖಾನೆಗಳನ್ನು, ಸಂಸ್ಥೆಗಳನ್ನು ಇವತ್ತು ಕಟ್ಟಿದ್ದಾರೆ. ಅದು ನಾವು ನೋಡ್ತಾ ಇದ್ದೇವೆ, ನಮ್ಮ ಕಣ್ಣು ಮುಂದೆ ಇದೆ. ನೋಡಿ, ಜಗತ್ತಿನಲ್ಲಿ ಎಲ್ಲ ಸಾಧನೆ ಮಾಡಿರ್ತಕ್ಕಂಥವ್ರು ಬಡವರು. ಇವತ್ತು ನೋಡಿ, ಯಾರೋ ಟೈಲರು, ಆಟೋ ಓಡಿಸ್ತಕ್ಕಂಥವನು ಅಥವಾ ಎಲ್ಲೋ ತರಕಾರಿ ಮಾರ್ತಕ್ಕಂಥವನು ಫುಟ್ಬಾತಲ್ಲಿ ಕುಳಿತುಕೊಂಡು ಅವರ ಮಕ್ಕಳು IAS ಬರೀತಾರೆ, ರ್ಯಾಂಕ್ ಬರ್ತಾರೆ. ನಾವು ನೋಡ್ತಾ ಇದ್ದೀವಿ, ರೈತರ ಮಕ್ಕಳು ಎಲ್ಲೋ ಅಂಗಡಿಗಳನ್ನು ಇಟ್ಕೊಂಡಿರ್ತಾರೆ, ಸಣ್ಣ ಪುಟ್ಟ ಅಂಗಡಿಗಳನ್ನು, ಮನೆ ಕೆಲಸ ಮಾಡ್ತಾ ಇರ್ತಾರೆ, ಕೂಲಿ ಕಾರ್ಮಿಕರ ಮಕ್ಕಳು. ಅವ್ರು ಇವತ್ತು ಏನಾಗಿದ್ದಾರೆ? ರ್ಯಾಂಕ್ಗಳು ಬಂದುಬಿಟ್ಟು ಇವತ್ತು ಅವರು IAS ಆಫೀಸರ್ಗಳಾಗಿದ್ದಾರೆ. ಇವತ್ತು ಈ ಅದೃಷ್ಟ ಅನ್ನೋದು ಯಾವಾಗ ಎಲ್ಲಿ ಬರುತ್ತೆ? ಅದೇ ದೊಡ್ಡ ದೊಡ್ಡ ಶ್ರೀಮಂತರ ಮಕ್ಕಳು ಇವತ್ತು ಎಲ್ಲಿದ್ದಾರೆ? ಆಸ್ತಿಯನ್ನೆಲ್ಲ ಕಳ್ಕೊಂಡ ಪಾಪ ಈಗ ಅವರು ಭಿಕಾರಿ ರೂಪಕ್ಕೆ ಬಂದಿದ್ದಾರೆ, ಭಿಕಾರಿಗಳಾಗಿದ್ದಾರೆ. ಇದನ್ನು ನಾನು ಯಾಕೆ ಹೇಳ್ತಿದ್ದೀನಪ್ಪ ಅಂತ ಕೇಳಿದರೆ, ಸರ್ವಜ್ಞ ಹೇಳ್ತೀಯಾನೆ, ನೋಡಿ, ಯಾವತ್ತೂ ಕೂಡ ಯಾರನ್ನು ಆಡ್ಕೋಬೇಡಿ. ಹಾಗಿದ್ರು ಹೀಗಿದ್ರು ಹೇಗಿದ್ರು ಹೇಗೇಗೋ ಇದ್ರು ಅಂತೇಳಿ ಆಡ್ಕೋಬೇಡಿ.
ಕೊಂತಿ ಅಣುಗರೆ ತಿರಿದರು ಅವರೇ ಭಿಕ್ಷೆ ಬೇಡಿದ್ರು ಪಾಪ. 12 ವರ್ಷ ವನವಾಸ ಮಾಡ್ತಾರೆ, ಕಾಡು ಮೇಡುಗಳಲ್ಲಿ ಸುತ್ತಾಡ್ತಾರೆ, ಮುಳ್ಳು ಕಲ್ಲುಗಳಲ್ಲಿ ಸುತ್ತಾಡ್ತಾರೆ. ಪಾಪ 1 ವರ್ಷ ಅಜ್ಞಾತವಾಸ, ಯಾರದೋ ಮನೆಯಲ್ಲಿ ಕೆಲಸ ಮಾಡ್ಕೊಂಡಿರ್ತಾರೆ. ವಿರಾಟ ರಾಜನ ಆಸ್ಥಾನದಲ್ಲಿ ಹೋಗಿ ಪಾಪ ರೂಪ ಬದಲಾಯಿಸ್ಕೊಂಡಿರ್ತಾರೆ. ಈ ಪರಿಸ್ಥಿತಿ, ಈ ಭಿಕ್ಷೆ ಬೇಡ್ತಕ್ಕಂಥ ಪರಿಸ್ಥಿತಿ, ಪಾಪ ಅಸಾಮಾನ್ಯ ಶಕ್ತಿಶಾಲಿಗಳು, ಬುದ್ಧಿವಂತರು, ಮೇಧಾವಿಗಳು, ರಾಜವಂಶಸ್ಥರುಗಳು, ರಾಜಗಳಾಗಿ ಮೆರೆಯಬೇಕಾದವರು ಪಾಪ ಭಿಕ್ಷುಕರಾಗಿ ಪಾಪ ಅವರು ತಿರುಕೊಂಡು ತಿಂದರು, ತಿರಿದ್ರು ಪಾಪ. ಈ ಪರಿಸ್ಥಿತಿ ಹೇಗಿದೆ ನೋಡಿ. ಆದ್ದರಿಂದ ಹೀಗಿರಬೇಕಾದ್ರೆ ಮಿಕ್ಕವರು ಎಂತಿರ್ದರೇನು ಸರ್ವಜ್ಞ, ಇನ್ನು ಬೇರೆಯವ್ರ ಕತೆ ಏನು, ನಮ್ಮಂಥ ನಿಮ್ಮಂಥವ್ರ ಕತೆ ಏನು, ಯಾವಾಗ ಏನಾಗುತ್ತೋ ಯಾರಿಗೂ ಹೇಳಕ್ಕೆ ಬರಲ್ಲ ನೋಡಿ. ಇವತ್ತು ಪ್ರಕೃತಿಯ ವಿಕೋಪ ಅಲ್ಲೋಲ ಕಲ್ಲೋಲ ಆಗುತ್ತೆ. ಇದ್ದಕ್ಕಿದ್ದಾಗೆ ಭೂಕಂಪ ಆಗುತ್ತೆ, ಇದ್ದಕ್ಕಿದ್ದಂಗೆ ಜಲಪ್ರಳಯ ಆಗುತ್ತೆ, ಇದ್ದಕ್ಕಿದ್ದಾಗೇ ಎಲ್ಲೋ ಮೇಘ ಸ್ಫೋಟ ಆಗಿ ಮಳೆ ಸುರಿದು ಎಲ್ಲ ಕೊಚ್ಕೊಂಡು ಹೋಗ್ಬಿಡುತ್ತೆ, ಈ ಕಡೆ ಚಂಡಮಾರುತ ಬರ್ತವೆ. ನಾವು ಇದೆಲ್ಲ ಗಮನಿಸ್ತಾ ಇದ್ದೆ. ಯುದ್ಧಗಳಾಗತ್ತೆ, ದೇಶವನ್ನೇ ಬಿಟ್ಟು ಹೋಗ್ತಕ್ಕಂಥ ಪರಿಸ್ಥಿತಿ ಬರುತ್ತೆ, ರಾಜ್ಯಗಳನ್ನೇ ಬಿಟ್ಟು ಹೋಗ್ತಕ್ಕಂಥ ಪರಿಸ್ಥಿತಿಗಳು ಬರುತ್ತೆ, ಇದು ನಾವೆಲ್ಲ ನೋಡ್ತಾ ಇದ್ದೇವೆ. ಆದ್ದರಿಂದ ಯಾರಿಗೆ ಯಾವಾಗ ಯಾವ ಹೀನ ಸ್ಥಿತಿ ಬರುತ್ತೆ ಅಂತ ಯಾರು ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ, ಹೇಳಲಿಕ್ಕಾಗೋದಿಲ್ಲ. ಆದ್ದರಿಂದ ನಾವು ಇರುವಷ್ಟು ದಿವಸ ಯಾರನ್ನು ಕೂಡ ಆಡಿಕೊಳ್ಳದೇನೆ, ದೇವರೇ ನಮಗೆ ದಯವಿಟ್ಟು ಒಳ್ಳೆಯದನ್ನು ಮಾಡು, ಬೇರೆಯವ್ರಿಗೂ ಒಳ್ಳೆಯದನ್ನು ಮಾಡು. ನೋಡಿ, ಒಂದು ಸಾರಿ ಏನಾದರೂ ಅವಘಡಗಳಾದರೆ ಏನಾಗುತ್ತೆ, ಭೂಮಿಯೇ ಕೊಚ್ಚೋಗ್ಬಿಡುತ್ತೆ, ಊರುಗಳೇ ಕೊಚ್ಕೊಂಡು ಹೊರಟೋಗುತ್ತೆ. ಇಂಥ ಪರಿಸ್ಥಿತಿಯಲ್ಲಿ ಇವತ್ತು ನಾವು ಬದುಕ್ತಾ ಇದ್ದೇವೆ. ಪ್ರಕೃತಿ ವಿಕೋಪ ಯಾವಾಗ ಏನೇನಾಗುತ್ತೋ ಗೊತ್ತಿಲ್ಲ. ವಿಜ್ಞಾನ ಏನೆಲ್ಲ ಮುಂದಿರ ಹೊರದಿರಬಹುದು, ಆದರೆ ಪ್ರಕೃತಿಯ ಮುಂದೆ ಮನುಷ್ಯ ಕುಬ್ಜನೇ, ಚಿಕ್ಕವನೇ. ಪ್ರಕೃತಿಯ ಮುಂದೆ ನಾವೆಲ್ಲ ಚಿಕ್ಕವರೇ, ಸಣ್ಣವರೇ. ಇದನ್ನು ಯಾವತ್ತೂ ಕೂಡ ಚೆನ್ನಾಗಿ ನೆನಪಿಟ್ಕೋಬೇಕು. ನೇಚರನ್ನು ಯಾರು ಗೆಲ್ಲಿಕ್ಕಾಗಲ್ಲ. ಅದಕ್ಕೋಸ್ಕರನೇ ಎಚ್ಚರವಾಗಿರಿ, ಹುಷಾರಾಗಿರಿ ಅಂಥೇಳಿ ಸರ್ವಜ್ಞ ನಮಗೆ ಎಚ್ಚರಿಸಿದ್ದಾರೆ. ಮುಂದುವರಿಸಿ ನೋಡ್ತಾ ಹೋಗೋಣ ಇಲ್ಲಿ. ತಪವ ಮಾಡುತ್ತಿರಲು, ಜಪವ ನೆನೆಸುತ್ತಿರಲು, ಉಪವಾಸ ದಾನ ದಯವಿರಲು, ಅಂತಕನ ವಿಪರೀತ ಬಿಡದು ಸರ್ವಜ್ಞ. ನೋಡಿ, ಸಾವಿನ ವಿಚಾರವನ್ನು ಕುರಿತು ಈ ರೀತಿ ಹೇಳ್ತೀಯ ಸರ್ವಜ್ಞ. ತಪವ ಮಾಡುತ್ತಿರಲು, ನೀನು ತಪಸ್ಸನ್ನೇ ಮಾಡ್ತಿರ್ಬೋದು, ಏನು ವಜ್ರಾಸನದಲ್ಲಿ ಕುಳಿತೋ ಪದ್ಮಾಸನದಲ್ಲಿ ಕುಳಿತೋ ಕಣ್ಣು ಮುಚ್ಕೊಂಡು ಮೂಗು ಮುಚ್ಕೊಂಡು ಅವನು ನೀನೇನೋ ತಪ ಜಪ ಧ್ಯಾನ ಮಾಡ್ತಾಯಿದ್ರು ಕೂಡ, ಜಪವ ನೆನೆಸುತ್ತಿರಲು, ಜಪಮಣಿ ಹಿಡ್ಕೊಂಡು ನೀನು ರುದ್ರಾಕ್ಷಿ ಸರವನ್ನು ಹಿಡ್ಕೊಂಡು ಜಪ ಮಾಡ್ತಾ ಇರಬಹುದೇನೋ. ಉಪವಾಸ ದಾನ ದಯವಿರಲು, ಉಪವಾಸ ಮಾಡ್ತಾ ಇರ್ಬೋದು, ದಾನ ಧರ್ಮ ಮಾಡ್ತಿರ್ಬೋದು, ನೀನೇನೋ ಧರ್ಮ ಕಾರ್ಯವನ್ನು ಮಾಡ್ತಿರಬಹುದು. ಅಂತಕನ ವಿಪರೀತ ಬಿಡದು ಸರ್ವಜ್ಞ. ಆ ಯಮ ಅನ್ನೋನು ಬಂದಾಗ ಕಾಲ, ಸಾವು, ಅಂತಕ ಬಂದಾಗ ನಾವೆಲ್ಲ ಹೋಗಲೇಬೇಕಾಗತ್ತೆ. ಯಾರನ್ನು ಬಿಟ್ಟಿದ್ದಲ್ಲ ಸಾವು, ನಾನು ಜಪ ಮಾಡ್ತಿದ್ದೇನೆ, ತಪ ಮಾಡ್ತಿದ್ದೇನೆ, ದಾನ ಮಾಡ್ತಿದ್ದೇನೆ, ಏನು ಮಾಡಿದ್ರೆ ಬಿಡಲ್ಲ. ಯಾಕೆಂದರೆ ಸಾವು ಎನ್ನುವುದು ಖಚಿತ, ಸಾವು ಎನ್ನುವುದು ನಿಶ್ಚಿತ ಅನ್ನೋ ಮಾತನ್ನು ನಾವೆಲ್ಲ ಕೂಡ ಅರ್ಥ ಮಾಡ್ಕೋಬೇಕಾಗತ್ತೆ. ಆದ್ದರಿಂದ ಜಪ ತಪ ಧ್ಯಾನ ದಾನ ಏನೆಲ್ಲ ಮಾಡ್ತೀಯಲ್ಲ ಮನುಷ್ಯ, ಮಾಡೋ ಕೆಲಸನ ಶ್ರದ್ಧೆಯಿಂದ ಮಾಡು, ನೀನು ನಿನ್ನ ಕೈಲಾದಷ್ಟು ಮಾಡ್ತಾ ಇರು, ಸಾವು ಯಾವತ್ತು ಬರುತ್ತೋ ಗೊತ್ತಿಲ್ಲ, ಸಿದ್ಧನಾಗಿರು. ನೋಡಿ, ಇನ್ನೊಂದು ವಿಚಾರ ನೋಡಿ, ಸತ್ತೋಗ್ತಾರೆ, ಅಪಘಾತಗಳಾಗಿ ಸಾಯ್ತಾ ಇದ್ದಾರೆ, ನೀರಿನ ಜನ ಮುಳುಗೋಗ್ತಾರೆ, ಮಹಡಿ ಮೇಲಿಂದ ಬಿದ್ದು ರೈಲುಗಳಲ್ಲಿ ಸಿಕ್ಕಾಕ್ಕೊಂಡು ಏನೋ ಒಂದಾಗಿ ಜನ ಸಾಯ್ತಿರ್ತಾರೆ. ನಾವು ಅಂತೇವೆ ಅವ್ರು ಹೀಗೆ ಮಾಡಿದ್ರೆ ಆಗ್ತಿರ್ಲಿಲ್ವೇನೋ, ಹಾಗೆ ಮಾಡಿದ್ರೆ ಆಗ್ತಿರ್ಲಿಲ್ವೇನೋ, ಬದುಕ್ತಿದ್ರೇನೋ. ಎಷ್ಟೋ ಸಾರಿ ಆಸ್ಪತ್ರೆಗೆ ಹೋದಾಗ ಪಾಪ ಸತ್ತೋಗ್ತಾನೆ, ವೈದ್ಯರಿಗೆ ಹೋಗಿ ಆಸ್ಪತ್ರೆಗೆ ಹೋಗಿ ಜನ ಹೊಡೆದಾಕ್ತಾರೆ, ತಪ್ಪದು. ಅವನ ಸಾವಲ್ಲಿದ್ದಾಗ ಯಾರೂ ಬದುಕ್ಸೋಕ್ಕಾಗಲ್ಲ. ದೇವರು ನಗ್ತಾನಂತೆ, ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ವೈದ್ಯರು ಬಂದು ಹೇಳಿದ್ರಂತೆ, ಈ ರೋಗಿಗೆ ಏನೂ ಆಗಲ್ಲ, ಹುಷಾರಾಗಿರಿ, ನಾವು ಬದುಕಿಸ್ತೀವಿ ಅಂತ. ದೇವರು ಹೇಳ್ತಾನಂತೆ, ಅಯ್ಯೋ ಮೂರ್ಖರೇ, ಇವನನ್ನು ಎತ್ಕೊಂಡು ಹೋಗೋದಕ್ಕೆ ಯಮಧರ್ಮ ಬಂದಿದ್ದಾನೆ, ಈಗಲೂ ಈ ಮಾತು ಹೇಳ್ತೀರಲ್ಲ ಅಂಥೇಳಿ. ಆದ್ದರಿಂದ ಸಾವು ಎನ್ನುವುದು ಯಾರಿಗೂ ಕೂಡ ಬಿಟ್ಟಿದ್ದಲ್ಲ, ಬಿಡೋದಿಲ್ಲ. ಆದ್ದರಿಂದ ಸಾವು ಖಚಿತ ಅನ್ನೋದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಅನ್ನೋ ಮಾತನ್ನು ಹೇಳ್ತೀಯಾರೆ. ಮುಂದಿನ ವಚನವನ್ನು ಕುರಿತು ನೋಡ್ತಾ ಹೋಗೋಣ ಇಲ್ಲಿ. ಬೆಚ್ಚನೆ ಮನೆಯಾಗಿ, ವೆಚ್ಚಕ್ಕೆ ಹೊನ್ನಾಗಿ, ಇಚ್ಛೆಯ ನರಿವ ಸತಿಯಾಗೆ, ಆತನಿಗೆ ಅಚ್ಚಿಗವಿಲ್ಲ ಸರ್ವಜ್ಞ. ಈ ವಚನ ತುಂಬ ಚೆನ್ನಾಗಿದೆ. ಮನುಷ್ಯನಿಗೇನು ಬೇಕು, ಬೆಚ್ಚನೆಯ ಮನೆಯಾಗಿ. ಮನುಷ್ಯನಿಗೆ ವಾಸಕ್ಕೊಂದು ಮನೆ ಇರಬೇಕು. ಅದಕ್ಕೆ ಒಂದು ಕನ್ನಡದಲ್ಲಿ ಗಾದೆ ಇದೆ, ಅಡವಿಯಲ್ಲಿ ಹೊಲ ಇಲ್ಲದಿದ್ದರೇನು, ನಾಡೊಳಗೆ ಊರೊಳಗೆ ಒಂದು ಮನೆ ಇರಬೇಕು.
ಎಂಥದ ಒಂದು ಮನೆ, ಪ್ಯಾಲೇಸೇ ಬೇಕಂತಿಲ್ಲ, ಬಂಗ್ಲೆ ಬೇಕಂತಿಲ್ಲ. ಅಟ್ಲೀಸ್ಟ್ ಅವರಿಗೆ ಗಾಳಿ ಮಳೆ ಬಿಸಿಲು ಇತ್ಯಾದಿಗಳಿಂದ ರಕ್ಷಣೆ ಆಗಲಿಕ್ಕೆ, ಮೃಗಗಳಿಂದ ಇತ್ಯಾದಿಗಳಿಂದ ಕಳ್ಳಕಾಕರಿಂದ ಆರಾಮ ನೆಮ್ಮದಿಯಾಗಿ ಮಲ್ಕೊಳ್ಬೇಕು ಅಂದರೆ ಒಂದು ಮನೆ ಬೇಕು. ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥದ್ದು ಗೂಡು. ಹಕ್ಕಿ ಪಕ್ಷಿಗಳು ಕೂಡ ಗೂಡು ಕಟ್ಕೋತವೆ ನೋಡಿ. ಇವತ್ತು ಸರ್ಕಾರ ಏನು ಮಾಡಿದೆ, ಎಲ್ಲರೂ ಮನೆ ಕಟ್ಕೋಬೇಕು ಅಂಥೇಳಿ ಆ ಬಡ್ಡಿಯನ್ನು, ಬ್ಯಾಂಕಿನ ಬಡ್ಡಿಗಳನ್ನು ಇಳಿಸಿದ್ದಾರೆ. ಇವತ್ತು ಸಮಸ್ತರಿಗೂ ಕೂಡ ಇವತ್ತು ಮನೆ ಕಟ್ಟುವಂತಾಗಬೇಕು, ಸೂರಾಗಬೇಕು. ರೋಟಿ ಕಪಡ ಮಕಾನ್ ಅಂತ ಕರಿತೀವಿ. ರೋಟಿ ಊಟಕ್ಕೆ ಮಾಡೋಕ್ಕೆ ಅನ್ನ ಬೇಕು, ಆಮೇಲಿಂದ ಕಪಡ ಬಟ್ಟೆ ಬೇಕು ಹಾಕ್ಕೊಳ್ಳೋದಕ್ಕೆ, ಇವೆರಡು ಬೇಕೇ ಬೇಕು. ಅನ್ನ ಮತ್ತು ಬಟ್ಟೆ, ವಾಸ ಮಾಡಲಿಕ್ಕೆ ಮಕಾನ್ ಕೋಣೆ ಬೇಕು ಅಂದರೆ ಮನೆ ಬೇಕು. ಘರ್ ಅಂತ ಕರಿತೇವೆ, ಹೋಮ್ ಅಂತ ಕರಿತೇವೆ. ಎಲ್ಲರಿಗೂ ಮನೆ ಬೇಕೇ ಬೇಕು. ಎಂಥದಾದರೂ ಒಂದು ಚಿಕ್ಕದಾದರೂ ಮನೆ ಇರಬೇಕು ನೋಡಿ. ಇವತ್ತು ಗುಡಿಸಲಲ್ಲಿ ವಾಸ ಮಾಡ್ತಕ್ಕಂಥವ್ರ ಪರಿಸ್ಥಿತಿ ನೋಡಿದಾಗ ಭಾಳ ಅಯ್ಯೋ ಅನಿಸುತ್ತೆ. ಅದರಲ್ಲಿ ಗಾಳಿ ಮಳೆ ಬಂದ್ರಂತೂ ಹೇಗೆ ಬದುಕಬೇಕು ಅವ್ರ ಪಾಪ. ಚಳಿಗಾಲದಲ್ಲಿ ಚಳಿ, ಮಳೆಗಾಲದಲ್ಲಿ ಮಳೆ ಆ ಥಂಡಿ, ಬೇಸಿಗೆ ಕಾಲದಲ್ಲಿ ಬಿಸಿಲಿನ ಝಳ. ಪಾಪ ಅವರು ಚಿಕ್ಕ ಚಿಕ್ಕ ಕೋಣೆಗಳಲ್ಲಿ, ಆ ಗುಡಿಸಲಲ್ಲಿ, ಶೀಟಿನ ಮನೆಗಳಲ್ಲಿ ಪಾಪ ಅವರು ಬದುಕ್ತಾ ಇರ್ತಾರೆ. ಅವ್ರ ಮನೆಗಳ ಮೇಲೆ ಗರಿಯನ್ನು ಒದಿಸ್ಕೊಂಡಿರ್ತಾರೆ. ಹೆಚ್ಚು ಕಡಿಮೆ ಏನಾದರೆ ಬೆಂಕಿ ಅವಘಡ ಆದರೆ ಇಡೀ ಗುಡಿಸಲುಗಳೆಲ್ಲ ಹತ್ಕೊಂಡ್ಬಿಡ್ತಾವೆ ಪಾಪ. ಆಗಾಗ ನೋಡ್ತಿರ್ತೇವೆ ನಾವು. ಹಾಗಾಗಿ ದೇವರಿಗೆ ನಾವು ಥ್ಯಾಂಕ್ಸ್ ಹೇಳಬೇಕು, ನಮಗೊಂದೊಂದು ಮನೆ ಇದೆ ವಾಸಕ್ಕೆ. ನೋಡಿ, ಸರ್ಕಾರ ಯಾರಿಗೆ ಮನೆ ಇಲ್ವೋ ಈಗ ಮನೆ ಕಟ್ಕೊಡ್ಲಿಕ್ಕೆ ಎಲ್ಲ ಕೂಡ ಸಿದ್ಧತೆಯನ್ನು ಮಾಡ್ತಾ ಇದ್ದಾರೆ, ಮಾಡಿದ್ದಾರೆ. ಅದು ಇನ್ನೂ ಆಗಬೇಕು. ಪ್ರತಿಯೊಬ್ಬರಿಗೂ ಕೂಡ, ಗಂಡ ಹೆಂಡತಿ ಯಾರು ಸಂಸಾರ ಇದ್ದಾರೆ, ಪ್ರತಿಯೊಬ್ಬರಿಗೂ ಕೂಡ ಮನೆಗಳನ್ನು ಕಟ್ಕೊಡ್ಬೇಕು. ಯಾರೂ ಕೂಡ ಬೈಲಲ್ಲಿ ಮಲಗ್ತಕ್ಕಂಥ, ಚಳಿಗಾಳಿ ಮಳೆಯಲ್ಲಿ ಪಾಪ ಒದ್ದಾಡ್ತಕ್ಕಂಥ ಪರಿಸ್ಥಿತಿ ಬರಬಾರದು. ಅದು ಸರ್ಕಾರದ ಕರ್ತವ್ಯವೂ ಹೌದು. ಯಾಕಂದರೆ ಕೆಲವರಿಗೆ ಕೆಲಸದಲ್ಲಿ ಇರ್ತಾರೆ, ಪ್ರತಿ ತಿಂಗಳು ಅವರಿಗೆ ಏನಪ್ಪ ಅಂದರೆ ಸಂಬಳ ಬರುತ್ತೆ, ಸಾಲ ತೆಗೆದುಕೊಂಡು ಮನೆ ಕಟ್ಟಲಿಕ್ಕೆ ಶಕ್ತಿ ಇರುತ್ತೆ. ಪಾಪ ಬಡವರು, ಕೂಲಿ ಕಾರ್ಮಿಕರು, ಸಣ್ಣ ಸಣ್ಣ ರೈತರು, ಅವ್ರ ಪರಿಸ್ಥಿತಿ ಏನು ಪಾಪ? ಪಾಪ ಹೆಂಚಿನ ಮನೆಗಳಿರುತ್ತೆ, ನಿಮ್ಗೆ ಗೊತ್ತಿರಬೇಕು. ಬಿರುಗಾಳಿ ಎದ್ದಾಗ ಹೆಂಚುಗಳೆಲ್ಲ ಪಾಪ ಹಾರೋಗ್ಬಿಡುತ್ತೆ, ಶೀಟ್ಗಳೆಲ್ಲ ಹಾರೋಗ್ಬಿಡುತ್ತೆ, ಆ ಗುಡಿಸಲೆಲ್ಲ ಬಿದ್ದೋಗ್ತವೆ. ನೋಡಿ, ಅಂಥವ್ರಿಗೆ ಒಂದು ದೃಢವಾಗಿರ್ತಕ್ಕಂಥ, ಒಂದು ಸದೃಢವಾಗಿರ್ತಕ್ಕಂಥ ಒಂದು ಮನೆಯನ್ನು, ಗಾಳಿ ಬೆಳಕು ಚೆನ್ನಾಗಿರ್ತಕ್ಕಂಥ ಮನೆಗಳನ್ನು, ಜೊತೆಗೆ ಮನೆಯ ಜೊತೆಗೆ ಶೌಚಾಲಯಗಳನ್ನು ಕೂಡ ಕಟ್ಕೊಡಬೇಕು ಸರ್ಕಾರ. ಅದು ಸರ್ಕಾರದ ಕರ್ತವ್ಯನೂ ಹೌದು ಅನ್ನೋದನ್ನ ಈ ಸಂದರ್ಭದಲ್ಲಿ ನಾವು ಹೇಳಬೇಕಾಗತ್ತೆ. ನೋಡಿ, ಮಂತ್ರಿಗಳು ಅವರವ್ರ ಕ್ಷೇತ್ರದಲ್ಲಿ, ಶಾಸಕರು ಅಥವಾ ಲೋಕಸಭಾ ಸದಸ್ಯರುಗಳು ದಯಮಾಡಿ ಇಡೀ ಊರನ್ನು ಅಥವಾ ಇಡೀ ಕ್ಷೇತ್ರವನ್ನು ಸುತ್ತಾಡಿ, ಯಾರಿಗೆ ಕಷ್ಟ ಇದೆ, ಮನೆಗಳಿಲ್ಲ ಅಂಥವರಿಗೆ ಮನೆಗಳನ್ನು ಕಟ್ಕೊಡಿಸ್ತಕ್ಕಂಥ ಪುಣ್ಯದ ಕೆಲಸವನ್ನು ಮಾಡಲಿ ಅಂತೇಳಿ ನಾವು ಈ ಮುಖಾಂತರ ಅವರನ್ನು ನಾವು ಕೇಳ್ಕೊತೇವೆ. ನಾವು ಬೆಚ್ಚನೆಯ ಮನೆಯಾಗಿ, ಮನುಷ್ಯನಿಗೆ ಬೆಚ್ಚನೆ ಮನೆ ಇದೆ, ರಾತ್ರಿ ಊಟ ಮಾಡಿದ್ವಿ ನೆಮ್ಮದಿಯಾಗಿ ಮಲಕೊಳ್ಳೋದಕ್ಕೆ ಮನೆ ಇದೆ. ವೆಚ್ಚಕ್ಕೆ ಹೊನ್ನಾಗಿ ಕೆಲಸ ಇದೆ, ದುಡಿತೀವಿ, ದಿನಕ್ಕೊಂದು 200, 500, 1000, 2000 ನ್ಯಾಯಯುತವಾಗಿ ಸತ್ಯ ಶುದ್ಧ ಕಾಯಕಲು ಮಾಡಿ ನಾವು ಸಂಪಾದನೆ ಮಾಡ್ತಾ ಇದ್ದೇವೆ, ಹಣ ಬರ್ತಾ ಇದೆ, ಜೀವನಕ್ಕೆ ಏನು ತೊಂದರೆ ಇಲ್ಲ. ಒಂದು ತಿಂಗಳಿಗೆ ಒಂದು 25,000 ಬೇಕು ಖರ್ಚಿಗೆ ಅಂತಿಟ್ಕೊಳ್ಳೋಣ. ಅಥವಾ ಒಂದು ಕುಟುಂಬ ದಿನಕ್ಕೊಂದು 1,000 ರೂಪಾಯಿನಂತೆ ಒಂದು 30,000 ರೂಪಾಯಿ ಸಂಬಳ ಬೇಕು ಅಂತ ಇಟ್ಕೊಳ್ಳಿ, ಹಣ ಬೇಕವ್ರಿಗೆ. ಒಂದಷ್ಟು ಸಂಪಾದನೆ ಆಗಿಬಿಟ್ರೆ ಅದು ವೆಚ್ಚಕ್ಕೆ ಹೊನ್ನಾಯಿತು, ತೊಂದರೆ ಇಲ್ಲ. ಇಚ್ಛೆ ಏನರಿವ ಸತಿಯಾಗಿ, ಇದು ಭಾಳ ಮುಖ್ಯ ಇಲ್ಲಿ. ಮನೆ ಇದೆ, ಸಂಬಳನೂ ಬರ್ತಾ ಇದೆ, ಒಳ್ಳೆ ಹೆಂಡತಿ ಅರ್ಥ ಮಾಡ್ಕೊಳ್ತಕ್ಕಂಥ, ಅನುರೂಪಳಾಗಿರ್ತಕ್ಕಂಥ ಪತ್ನಿ ಸಿಗಬೇಕು. ಇವತ್ತು ನೋಡಿ, ಹಣ ಇದೆ, ಮನೆ ಇದೆ, ಆದರೆ ಮನೆಯೊಳಗಡೆ ಶಾಂತಿ ಇಲ್ಲ. ಗಂಡ ಹೆಂಡತಿಯ ನಡುವೆ ಕಲಹ, ಕಿತ್ತಾಟ, ಆ ಮಕ್ಕಳ ಪರಿಸ್ಥಿತಿ, ಅಯ್ಯೋ ದೇವರೇ, ಅಧೋಗತಿ ಅದು ಪಾಪ. ಇವತ್ತೆಷ್ಟೋ ಕುಟುಂಬಗಳು ಪಾಶ್ಚಾತ್ಯ ಸಂಸ್ಕೃತಿಯ ಪ್ರಭಾವಕ್ಕೆ ಒಳಗಾಗಿ ಇವತ್ತು ವಿಚ್ಛೇದನ ಮಾಡ್ಕೋತಾ ಇದ್ದಾರೆ. ವಿವಾಹ ವಿಚ್ಛೇದನ ಜಾಸ್ತಿ ಆಗಿದೆ ಇವತ್ತು. ಇವತ್ತು ಯಾಕಪ್ಪ ಈ ರೀತಿ ಆಗ್ತಾ ಇದೆ ಅಂತ ಕೇಳಿದರೆ, ಅನ್ಯೋನ್ಯತೆ, ಸಹಕಾರ, ಸಹಬಾಳ್ವೆ, ಹೊಂದಾಣಿಕೆ ಇವತ್ತು ಇಲ್ಲ. ಇದು ಇರದೇ ಹೋದರೆ ಏನಾಗುತ್ತಪ್ಪ ಅಂದರೆ, ಲೈಫ್ ಈಸ್ ಫುಲ್ ಆಫ್ ಏನಪ್ಪ ಅಂತ ಕೇಳಿದರೆ, ಅಡ್ಜಸ್ಟ್ಮೆಂಟ್ಸ್. ವಾಟ್ ಈಸ್ ಎಜುಕೇಷನ್ ಅನ್ನೋದಕ್ಕೊಬ್ಬ ಕವಿ ಹೇಳ್ತಾನೆ, ಎಜುಕೇಷನ್ ಈಸ್ ಟು ಅಡ್ಜಸ್ಟ್ ದ ಎನ್ವೈರ್ನಮೆಂಟ್. ಅಡ್ಜಸ್ಟ್ ದ ಎನ್ವೈರ್ನಮೆಂಟ್ ಈಸ್ ಕಾಲ್ಡ್ ಎಜುಕೇಷನ್. ಪರಿಸ್ಥಿತಿಗೆ ಹೊಂದ್ಕೊಂಡು ಹೋಗೋದಿದೆಯಲ್ಲ, ಅದೇ ನಿಜವಾದ ಶಿಕ್ಷಣ. ಗಂಡ ಹೆಂಡತಿಯ ನೋಡಿ, ನಮ್ಮ ತಾಯಿ ತಂದೆಗಳು ಅಥವಾ ಅಜ್ಜ ಅಜ್ಜಿಯರು, ವಯಸ್ಸಾದವರು, ಅವರು ಎಷ್ಟು ಸೊಗಸಾಗಿ ಬಾಳಿ ಬದುಕಿದರು, ಎಷ್ಟು ಆನಂದವಾಗಿದ್ದರು. ಯಾಕೆಂದರೆ ವಯಸ್ಸಾಗ್ತಾ ಆಗ್ತಾ ಅವ್ರಿಗೆ ಜೀವನ ಏನು ಅನ್ನೋದು ಚೆನ್ನಾಗಿ ಅರ್ಥ ಆಗಿರುತ್ತೆ. ಆದರೆ ಯುವಕ ಯುವತಿಯರು ಇವತ್ತು ಏನಪ್ಪ ಅಂತ ಕೇಳಿದರೆ, ಅವರು ಗಂಡ ಹೆಂಡತಿಯ ನಡುವೆ ಹೊಂದಾಣಿಕೆಗಳಿಲ್ಲ, ಇದಾಗಬಾರ್ದು. ಅದಕ್ಕೆ ಸರ್ವಜ್ಞ ಹೇಳಿರ್ತಕ್ಕಂಥದ್ದು, ಬೆಚ್ಚನೆಯ ಮನೆ ಇದೆ, ವೆಚ್ಚಕ್ಕೆ ಹೊನ್ನಿದೆ,
ನಮ್ಮ ಕಷ್ಟ ಸುಖವನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಪತ್ನಿ ಸಿಕ್ಕಿದಾಳೆ, ಹಾಗೆ ಹೆಂಡತಿಗೆ ಒಳ್ಳೆ ಗಂಡ ಸಿಕ್ಕಿದ್ದಾನೆ. ಅದಕ್ಕೆ ಹೇಳ್ತಕ್ಕಂಥದ್ದು ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತ ಆಲಯ. ಪಶು ದನ ಕರು ಇದೆ, ಪಶು ಪತ್ನಿ ಒಳ್ಳೆ ಹೆಂಡತಿ, ಸುತ ಒಳ್ಳೆ ಮಗ ಇದ್ದಾನೆ, ಆಲಯ ಮನೆ ಇದೆ, ಎಲ್ಲವೂ ಸಿಗಬೇಕಂದ್ರೆ ಋಣಾನುಬಂಧವು ಚೆನ್ನಾಗಿರಬೇಕು ಅಂತೇಳಿ. ಇದೆಲ್ಲವೂ ಯಾರಿಗೆ ಸಿಕ್ಕಿತ್ತೋ ಆತನಿಗೆ ಅಚ್ಚಿಗವಿಲ್ಲ ಸರ್ವಜ್ಞ. ನನಗೆ ತೊಂದರೆಯೇ ಇಲ್ಲ, ಅವನಿಗೆ ಯಾವುದೇ ಯೋಚನೆ ಇಲ್ಲ, ಸಮಸ್ಯೆನೇ ಇಲ್ಲ ಅವನಿಗೆ. ಆದ್ದರಿಂದ ಎಲ್ಲರಿಗೂ ಕೂಡ ವಾಸಕ್ಕೆ ಮನೆ ಸಿಗಲಿ, ಖರ್ಚಿಗೆ ಹಣ ಸಂಪಾದನೆ ಆಗಲಿ, ದುಡಿಬೇಕು ಮನುಷ್ಯ. ದುಡಿಯೋದ್ರಿಂದ ಅವನ ಬಡತನ ಹೋಗುತ್ತೆ. ಕಾಯಕ ಮಾಡೋದ್ರಿಂದ ಬಸವಾದಿ ಶರಣರು ಹೇಳಿದ್ರಲ್ಲ, ಕಾಯಕವೇ ಕೈಲಾಸ, ದುಡಿಬೇಕು ಮನುಷ್ಯ ಅಂತಕ್ಕಂಥದ್ದು. ಹಾಗೆ ಒಳ್ಳೆ ಗಂಡ ಹೆಂಡತಿಯರ ಸಂಸಾರ ಚೆನ್ನಾಗಿರಲಿ, ಅದು ಸಿಕ್ಕರೆ ಅದಕ್ಕಿಂತ ಸಂತೋಷ ಯಾವುದೂ ಇಲ್ಲ ಅನ್ನೋ ಮಾತನ್ನು ಸರ್ವಜ್ಞ ಕವಿ ನಮ್ಮ ಗಮನಕ್ಕೆ ತರ್ತಾ ಇದ್ದಾರೆ. ಅದಕ್ಕೋಸ್ಕರ ಬಂಧುಗಳೇ, ಭಾರತ ದೇಶ ಕೌಟುಂಬಿಕ ವ್ಯವಸ್ಥೆಗೆ ಬಹಳ ಮಾನ್ಯತೆಯನ್ನು ಪೂಜ್ಯತೆಯನ್ನು ಕೊಟ್ಟಂಥ ದೇಶ. ನಮ್ಮಲ್ಲಿ ನೋಡಿ ಧರ್ಮಪತ್ನಿ ಅಂತ ಕರೀತಾರೆ, ಯಾಕೆಂದರೆ ಕಷ್ಟ ಸುಖದಲ್ಲೆಲ್ಲವೂ ಕೂಡ ಆಗ್ತಕ್ಕಂಥವಳು ಧರ್ಮಪತ್ನಿ ಅಂತ. ಯಾಕೆಂದರೆ ಹೆಂಡತಿ ಆಗ್ತಕ್ಕಂಥವಳು ಸಿಗಬೇಕಾದ್ರೆ ಒಳ್ಳೆ ಹೆಂಡತಿ, ಅದು ಪುಣ್ಯ ಇರಬೇಕು. ಕಾರ್ಯೇಶು ದಾಸಿ, ಕರಣೇಶು ಮಂತ್ರಿ, ರೂಪೇಶು ಲಕ್ಷ್ಮಿ, ಭೋಜ್ಯೇಶು ಮಾತ, ಶಯನೇಶು ರಂಭಾ, ಕ್ಷಮಯಾಧರಿತ್ರಿ. ಕಾರ್ಯೇಶು ದಾಸಿ, ಮನೆ ಕೆಲಸಗಳನ್ನು ಮಾಡ್ಕೊಳ್ತಾ ಹೋಗ್ತಕ್ಕಂಥದ್ರಲ್ಲಿ ಹೇಗಿದ್ದಾಳೆ ಅವಳು? ಒಳ್ಳೆ ಶಮಿಕಳಂತೆ ಕೆಲಸ ಮಾಡ್ತಾಳೆ, ದಾಸಿ ಅಂತ ಕೆಲಸ ಮಾಡ್ತಾಳೆ. ಕಾರ್ಯೇಶು ದಾಸಿ. ಕರಣೇಶು ಮಂತ್ರಿ, ಗಂಡನಿಗೆ ಒಳ್ಳೆ ಸಂದರ್ಭದಲ್ಲಿ ತಿಳುವಳಿಕೆಯನ್ನು, ಮಂತ್ರಿಯಂತೆ ಆಕೆಗೆ ಗಂಡ ಆಕೆಗೆ ಏನು ಮಾಡ್ತಾನಪ್ಪ ಅಂತ ಕೇಳಿದ್ರೆ ಕೇಳಿದಾಗ ಒಳ್ಳೆ ಸಲಹೆಯನ್ನು ಕೊಡ್ತಾಳೆ. ರೂಪೇಶು ಲಕ್ಷ್ಮಿ, ನೋಡೋದಕ್ಕೂ ಚೆನ್ನಾಗಿದ್ದಾಳೆ. ಶಯನೇಶು ರಂಭ, ಅವನು ಗಂಡ ಹೆಂಡತಿಯ ಜೀವನ, ಅವರು ಕೂಡ ವೈಯಕ್ತಿಕ ಜೀವನನೂ ಕೂಡ ಚೆನ್ನಾಗಿದೆ. ಅವರಿಬ್ಬರ ನಡುವೆ ಒಂದು ಅಂಡರ್ಸ್ಟ್ಯಾಂಡಿಂಗ್, ಅಡ್ಜಸ್ಟ್ಮೆಂಟ್ ಎಲ್ಲವೂ ಚೆನ್ನಾಗಿದೆ. ಹಾಗೆ ಭೋಜ್ಯೇಶು ಮಾತ, ಊಟಕ್ಕೆ ಬಡಿಸಿದ್ರೆ ತಾಯಿ ಊಟಕ್ಕೆ ಬಡಿಸಿದಾಗ ಎಷ್ಟು ತೃಪ್ತಿ ಸಿಗುತ್ತೋ ಹಾಗೆ ಗಂಡನಿಗೆ ಹೆಂಡತಿ ಆದವಳು ತೃಪ್ತಿಯಿಂದ ಊಟಕ್ಕೆ ಬಡಿಸಬೇಕು. ಆಮೇಲೆ ಕ್ಷಮೆಯ ಧರಿತ್ರಿ, ಏನೋ ತಪ್ಪುಗಳಾಗುತ್ತೆ ಗಂಡನ ಕಡೆಯಿಂದನೋ, ಗಂಡನ ಕಡೆಯವರಿಂದನೋ, ಅತ್ತೆ ಮಾವಂದ್ರಿಂದನೋ, ಅದನ್ನು ಹೊಟ್ಟೆಗೆ ಹಾಕ್ಕೋಬೇಕು, ಕ್ಷಮಿಸಬೇಕು, ಅದು ನಿಜವಾದ ಸ್ತ್ರೀ ಗುಣ. ಕಾರ್ಯೇಶು ದಾಸಿ, ಕರಣೇಶು ಮಂತ್ರಿ, ರೂಪೇಶು ಲಕ್ಷ್ಮಿ, ಭೋಜ್ಯೇಶು ಮಾತ, ಶಯನೇಶು ರಂಭ, ಕ್ಷಮೆಯ ಧರಿತ್ರಿ. ಈ ಆರು ಗುಣಗಳು ಸ್ತ್ರೀಯಲ್ಲಿ, ಪತ್ನಿಯಾದವಳಲ್ಲಿ ಇರಬೇಕು ಅಂಥೇಳಿ ನಮ್ಮ ಪೂರ್ವಜರು ಹೇಳಿಕೊಂಡು ಬಂದಿದ್ದಾರೆ. ಅದಕ್ಕೆ ಸರ್ವಜ್ಞ ಇದೇ ಮಾತನ್ನು ನಮ್ಮ ಗಮನಕ್ಕೆ ತರ್ತಿದ್ದಾರೆ. ಹಾಗೆ ಮುಂದುವರಿಸಿ ನೋಡ್ತಾ ಹೋಗೋಣ. ಒಕ್ಕಲಿಗೆ ಊರಾಸೆ, ಮಕ್ಕಳಿಗೆ ತಾಯಾಸೆ, ಜಕ್ಕ ಒಕ್ಕಿಗೆ ಕೊಳದಾಸೆ, ಸೂಳೆಗೆ ರೊಕ್ಕವೇ ಆಸೆ ಸರ್ವಜ್ಞ. ನಾನು ಹೇಳಿದೆ, ಸರ್ವಜ್ಞ ಯಾರನ್ನೂ ಬಿಟ್ಟಿಲ್ಲ, ಎಲ್ಲರನ್ನು ಹಾರುವರು. ವಿಪ್ರನ ಕುರಿತು ಹೇಳ್ತಾನೆ, ಜೈನರನ್ನ ಕುರಿತು ಹೇಳ್ತಾನೆ, ತಿಗುಳರನ್ನ ಕುರಿತು ಹೇಳ್ತಾನೆ, ವೇಶ್ಯನ್ನು ಕುರಿತು ಹೇಳ್ತಾನೆ, ಎಲ್ಲರಿಗೂ ಕುರಿತು ಹೇಳ್ತಾನೆ ಅವನು. ಸಮಾಜದಲ್ಲಿ ಯಾರಾದರೂ ಏನು ತಪ್ಪು ಮಾಡಿದರೆ ಅದನ್ನು ಖಡಾಖಂಡಿತವಾಗಿ ಖಂಡಿಸ್ತಾನಾತ. ನೋಡಿ, ಇಲ್ಲಿ ಒಂದು ವಚನವನ್ನು ಹೇಳಿದ್ದಾನೆ. ವೇಶ್ಯ ಪದ್ಧತಿ ಜಗತ್ತಿನ ಎಲ್ಲ ದೇಶಗಳಲ್ಲೂ ಇದೆ. ಕದ್ದು ಮುಚ್ಚಿಯೋ, ನೇರವಾಗಿಯೋ, ಸರ್ಕಾರದ ಒಂದು ಉಪಸ್ಥಿತಿಯಲ್ಲಿಯೋ, ಸರ್ಕಾರದ ಆಜ್ಞೆಯನ್ನು ಪಡೆದು ಕೆಲವು ದೇಶಗಳಲ್ಲಿ ವೇಶ್ಯಾವೃತ್ತಿಯನ್ನು ಮಾಡ್ತಾ ಇದ್ದಾರೆ. ಈ ಶತಶತಮಾನಗಳಿಂದನೂ ಕೂಡ ಎಲ್ಲ ದೇಶಗಳಲ್ಲೂ ಇದ್ದಿದ್ದೇ ಇದೆ. ಒಕ್ಕಲಿಗೆ ಊರಾಸೆ, ರೈತನಿಗೆ ಊರಿನ ಆಸೆ, ದುಡಿಬೇಕು, ಸಂಪಾದನೆ ಮಾಡಬೇಕು ಅಂಥೇಳಿ ರೈತ ಅವನು. ಮಕ್ಕಳಿಗೆ ತಾಯಿ ಆಸೆ, ಮಕ್ಕಳಿಗೆ ತಾಯಿ ಇರಬೇಕು, ತಾಯಿ ಕಳ್ಕೊಂಡ ಮೇಲೆ ಮಕ್ಕಳಿಗೆ ಚೆನ್ನಾಗಿರಲ್ಲ. ತಾಯಿ ಸತ್ತ ಮೇಲೆ ತವರಿಗೆ ಎಂದು ಹೋಗಬಾರದವ್ವ, ನಾಯಿಗಿಂತ ಕಡೆಯಾಗಿ ಹೋಯಿತು ಎನ್ನ ಬಾಳು ಕೇಳು ತಂಗಿಯವ್ವ ಅನ್ನೋ ಮಾತನ್ನು ನಾವು ಕೇಳಿದ್ದೇವೆ. ಯಾಕಂದರೆ ಕೆರೆಯಲ್ಲಿ ನೀರಿದ್ದರೆ ದನಕರುಗಳು ಹೋಗಿ ನೀರು ಕುಡಿತವೆ, ಹಾಗೆ ತಾಯಿ ತವ್ರ ಮನೇಲಿದ್ದರೆ, ತಾಯಿ ಮನೆಯಲ್ಲಿದ್ದರೆ ಮಕ್ಕಳಿಗೆ ಖುಷಿಯಾಗುತ್ತೆ. ಮಕ್ಕಳು ಶಾಲೆಗೆ ಹೋಗಿರ್ತಾರೆ, ಕೆಲಸಕ್ಕೆ ಹೋಗಿರ್ತಾರೆ, ಮನೆಗೆ ಬಂದ ತಕ್ಷಣ ತಾಯಿ ಪ್ರೀತಿಯಿಂದ ಮಾತಾಡಿಸ್ತಾಳೆ, ತಿಂಡಿ ತೀರ್ಥಗಳನ್ನು ಕೊಡ್ತಾಳೆ, ಆ ಮಕ್ಕಳು ಖುಷಿಯಾಗಿ ಪಡ್ತಾಳೆ. ಆ ಮನೆಯಲ್ಲಿ ತಾಯಿ ಇಲ್ಲ ಅಂದರೆ ಮಕ್ಕಳು ಪಾಪ ಅನಾಥ ಭಾವ. ಅದಕ್ಕೆ ನೋಡಿ, ಜಗತ್ತಿನಲ್ಲಿ ತಾಯಿಗಿಂತ ದೊಡ್ಡ ವಸ್ತು ಯಾವುದೂ ಇಲ್ಲ. ಮಾತೃದೇವೋಭವ ಅನ್ನೋ ಮಾತನ್ನು ಹೇಳಿದ್ದಾರೆ. ಪ್ರಪಂಚದ ಎಲ್ಲ ಮನೆಗೂ ದೇವ್ರು ಹೋಗ್ಲಿಕ್ಕಾಗಲ್ವಂತೆ, ಅದಕ್ಕೆ ದೇವ್ರೇನು ಮಾಡೋದ ಅಂತ ಕೇಳಿದರೆ ತಾಯಿನ ಸೃಷ್ಟಿ ಮಾಡಿದಂತೆ. ಪ್ರತ್ಯಕ್ಷ ದೇವರು ಯಾರಂದರೆ ತಾಯಿ. ಸ್ವಾಮಿ ವಿವೇಕಾನಂದರು ಒಂದು ಮಾತನ್ನು ಹೇಳ್ತಾರೆ, ಒಂದು ಶಾಲೆಗೆ ಹೋಗ್ತಾರೆ, ಒಂದು ಪ್ರಶ್ನೆಯನ್ನು ಕೇಳ್ತಾರೆ,
ಯಾರು ತಾಯಿ ನೀವು ದೇವರನ್ನು ನೋಡಿದ್ದೀರಿ ಅನ್ನೋ ಮಾತು ಬರುತ್ತೆ. ದೇವರನ್ನು ಯಾರು ಪ್ರತ್ಯಕ್ಷ ನೋಡಿದ್ದೀರಿ? ಯಾರು ಕೈ ಎತ್ತಾರೆ? ವಿವೇಕಾನಂದರು ಅವರೇ ಕೈ ಎತ್ತಾರೆ. ನಾನು ದೇವರನ್ನು ನೋಡಿದ್ದೇನೆ. ಎಲ್ಲಿ ನೋಡಿದ್ದೀನಿ? ನಮ್ಮ ಮನೆಯಲ್ಲೇ ದೇವರಿದ್ದಾನೆ. ಯಾರು ನನಗೆ ದೇವರು? ನನ್ನ ತಾಯಿಯೇ ದೇವರು. ನಾನು ನನ್ನ ತಾಯಿ ಜೊತೆ ಮಾತಾಡ್ತೇನೆ, ತಾಯಿ ಜೊತೆ ಊಟ ಮಾಡ್ತೇನೆ, ತಾಯಿ ಜೊತೆ ನಾನು ಕಷ್ಟ ಸುಖ ಹೇಳ್ಕೊಳ್ತೇನೆ. ತಾಯಿ ನನಗೆ ದೇವರು ಅನ್ನೋ ಮಾತನ್ನು ಹೇಳ್ತಾರೆ. ಅದಕ್ಕೋಸ್ಕರ ನಮ್ಮ ದೇಶ ಮಾತೃ ದೇವೋಭವ, ಆಮೇಲೆ ಪಿತೃ ದೇವೋಭವ, ಆಮೇಲೆ ಆಚಾರ್ಯ ದೇವೋಭವ, ಆಮೇಲೆ ಅತಿಥಿ ದೇವೋಭವ. ಈಗ ನಾವು ಇನ್ನೆರಡು ಸೇರಿಸ್ಕೋಬೇಕು, ಭಾಷಾ ದೇವೋಭವ. ನಮ್ಮ ಭಾಷೆ ನಮಗೆ ದೇವರು. ನಮ್ಮ ಕನ್ನಡ ಭಾಷೆಯನ್ನು ಪ್ರೀತಿಸಬೇಕು. ಹಾಗೆ ರಾಷ್ಟ್ರ ದೇವೋಭವ, ನಮ್ಮ ಭಾರತ ದೇಶ ನಮಗೆ ದೇವರು. ರಾಷ್ಟ್ರ ದೇವೋಭವ, ವಿಶ್ವ ದೇವೋಭವ. ಜಗತ್ತೆಲ್ಲ ನಾವು ವಿಶ್ವಪ್ರೇಮಿಗಳಾಗಬೇಕು, ವಿಶ್ವ ಮಾನವರಾಗಬೇಕು. ಇದು ಬಹಳ ಮುಖ್ಯ. ಇಲ್ಲಿ ಜಕ್ಕ ಒಕ್ಕಿಗೆ ಕೊಳದಾಸೆ. ಜಕ್ಕ ಒಕ್ಕಿ ನೀರಿನಲ್ಲಿ ಹಕ್ಕಿಗಳಿರ್ತವೆ, ಅವು ತನ್ನ ಕತ್ತನ್ನು ನೀರಲ್ಲಿ ಮುಳುಗಿಸ್ತಾ ಇರ್ತವೆ. ಆ ಜಕ್ಕ ಒಕ್ಕಿಗೆ ನೀರಿಲ್ಲ ಅಂದರೆ ಅವು ಬದುಕಲ್ಲ, ಸತ್ತೋಗ್ಬಿಡ್ತವೆ. ಸದಾ ನೀರಲ್ಲಿ ತೇಲ್ಕೊಂಡಿರ್ತಾವೆ, ಓಕೆ, ಜಕ್ಕ ಒಕ್ಕಿ ಅಂತ ನಾವು ಕರಿತೇವೆ. ಸೂಳೆಗೆ ರೊಕ್ಕವೇ ಆಸೆ ಸರ್ವಜ್ಞ. ನೋಡಿ, ವೇಶ್ಯಾದವಳಿಗೆ ಏನು ಆಸೆ ಇರುತ್ತೆ? ದುಡ್ಡು ಮಾಡಬೇಕು ಅನ್ನೋ ಆಸೆ ಇರುತ್ತೆ, ದುರ್ಬುದ್ಧಿ. ಯಾಕೆಂದರೆ ಎಲ್ಲವನ್ನು ಬಿಟ್ಟವಳು, ಎಲ್ಲವನ್ನು ಮಾನ ಮರ್ಯಾದೆ ಎಲ್ಲವನ್ನು ಬಿಟ್ಟು ಆ ವೃತ್ತಿಗಳಿದಿರ್ತಾಳೆ ಆಕೆ. ಆಕೆಗೆ ಹಣ ಮಾಡೋದೇ ಒಂದು ದಂಧೆ ಆಗಿರುತ್ತೆ. ಯಾರ ಮನೆ ಹಾಳಾದರೆ ಏನು, ಯಾರ ಕುಟುಂಬ ಹಾಳಾದರೆ ಏನು, ಆ ಯೋಚನೆ ಅವಳಿಗಿರಲ್ಲ. ಯಾಕಪ್ಪ ಅಂತ ಕೇಳಿದ್ರೆ, ಪುರುಷರನ್ನು ವಂಚಿಸಿ ರೊಕ್ಕ ಮಾಡುವುದೇ ಆಕೆಗೆ, ವೇಶ್ಯೆಗೆ ಒಂದು ಆಸೆ ಇರುತ್ತೆ. ಯಾರ್ಯಾರಿಗೇನು ಆಸೆ? ರೈತರಿಗೆ ಊರ ಆಸೆ, ಮಕ್ಕಳಿಗೆ ತಾಯಿ ಆಸೆ, ಜಕ್ಕ ಒಕ್ಕಿಗೆ ಕೊಳದ ಆಸೆ, ನೀರಲ್ಲಿ ತೇಲ್ಬೇಕಂತ ಆಸೆ, ಈ ವೇಶ್ಯೆಗೆ ಹಣ ಮಾಡುವ ಆಸೆಯನ್ನು ಮಾತನ್ನು ಕುರಿತು ಹೇಳ್ತಿದ್ದಾರೆ. ಮುಂದುವರಿಸಿ ನೋಡ್ತಾ ಹೋಗೋಣಿಲ್ಲಿ. ತೋಟದ ಬೇಲಿಯನು ದಾಟದವರಾರಯ್ಯ, ಮೀಟು ಜೌವನಾದ ಬೆಲೆವೆಣ್ಣ, ಕಂಡು ಕಣ್ ಮೀಟದವರಾರು ಸರ್ವಜ್ಞ. ನೋಡಿದ್ರ, ಸರ್ವಜ್ಞ ಎಲ್ಲ ವಿಚಾರವನ್ನು ಹೇಳ್ತಾರೆ. ಸರ್ವಜ್ಞನ ದೃಷ್ಟಿಯಲ್ಲಿ ಯಾವುದು ಕೆಟ್ಟದ್ದಲ್ಲ. ಎಚ್ಚರಿಕೆ ವಹಿಸಲಿ ಜನ ಅನ್ನುವ ಒಂದು ಕಾರಣಕ್ಕೋಸ್ಕರ ಆತ ಈ ರೀತಿ ವಚನಗಳನ್ನು ಬರೆದಿರಬಹುದು. ತೋಟದ ಬೇಲಿಯನು, ತೋಟದ ಬೇಲಿಯನ್ನು ದಾಟದಿರೋರು ಯಾರು? ಬೇಲಿಯನ್ನು ದಾಟಿ ಹೋಗ್ತಾರೆ. ಕೆಲವರು ಹೇಳ್ತಿರ್ತಲ್ಲ, ಈ ಮನುಷ್ಯ ಬೇಲಿ ಹಾರ್ತಾನೆ ಅಂದರೆ ದುಶ್ಚಟಗಳನ್ನು ಅವನು ಅಳವಡಿಸ್ಕೊಂಬಿಟ್ಟಿರ್ತಾನೆ ಅಂತೇಳಿ. ತೋಟದ ಬೇಲಿಯನ್ನು ದಾಟದವರಾರು? ಕಾಂಪೌಂಡ್ ದಾಟಿಬಿಟ್ಟ, ಕಾಂಪೌಂಡ್ ನೆಗೆದೋಗ್ತಾನೆ, ದಾಟೋಗ್ಬಿಡ್ತಾನೆ ಅಂದರೆ ಅರ್ಥ ಏನಪ್ಪ ಅಂತ ಕೇಳಿದ್ರೆ, ಅವನು ಅಕ್ರಮಕ್ಕೆ, ಅನ್ಯಾಯಕ್ಕೆ, ಅನೀತಿಗೆ, ಕೆಟ್ಟ ಕೆಲಸಕ್ಕೆ ಅವನು ಹೋಗ್ತಾನೆ ಅನ್ನುವ ಅರ್ಥ ಇಲ್ಲಿ. ಮೀಟು ಜೌವನದ ಬೆಲೆವೆಣ್ಣ, ಚೆನ್ನಾಗಿ ನೋಡಲಿಕ್ಕೆ ಸ್ಫುರದ್ರೂಪಿಯಾಗಿರ್ತಕ್ಕಂಥ ಸುಂದರವಾದ ಹೆಣ್ಣನ್ನು ಯಾರು ತಾನೇ ಇಷ್ಟಪಡಲ್ಲ? ಕಂಡು ಕಣ್ ಮೀಟದವರಾರು ಸರ್ವಜ್ಞ, ಕಣ್ಣು ಹೊಡೆದಿರೋರು ಯಾರಿದ್ದಾರೆ ಅಂತ ನೋಡಿ ಸರ್ವಜ್ಞ ಹೇಳ್ತೇನೆ. ಅಂದರೆ ತೋಟದ ಬೇಲಿಯನ್ನು ಪುರುಷ ದಾಟಿ ಹೋಗ್ತಾನೆ ಅಂದರೆ ತಾನು ಅಕ್ರಮಕ್ಕೆ ಕಾಲಿಡ್ತಾನೆ, ಹಾಗೆ ಸುಂದರವಾದ ಹೆಣ್ಣನ್ನು ನೋಡಿದಾಗ ಯಾರು ತಾನೇ ಕಣ್ಣು ಹೊಡೆದೇ ಇರ್ತಾರೆ ಅನ್ನೋ ಮಾತನ್ನು ಹೇಳ್ತಾನೆ. ಅಂದರೆ ಪ್ರಪಂಚದಲ್ಲಿ ಈ ರೂಪ, ಯೌವನ, ಹೆಣ್ಣಿನ ವ್ಯಾಮೋಹಕ್ಕೆ ಬಲಿಯಾಗದಿರೋರು ಯಾರು ಅನ್ನೋ ಮಾತನ್ನು ಇಲ್ಲಿ ನಮ್ಮ ಗಮನಕ್ಕೆ ತರ್ತಿದ್ದೇವೆ. ಇಲ್ಲಿ ನೋಡಿ, ಹರಿಬಿದ್ದ, ಹರಬಿದ್ದ, ಸಾಕ್ಷಾತ್ ಅಜನು ಬಿದ್ದ ಹೆಣ್ಣೊಲ್ಲದ ಅಣ್ಣಗಳು ಯಾರು ಸರ್ವಜ್ಞ ಅಂತ. ಸರ್ವಜ್ಞ ಕವಿ ಹೆಣ್ಣಿಗೆ ಹೊಲಿದೇ ಇರ್ತಕ್ಕಂಥವರು ಯಾರಿದ್ದಾರೆ ಅಂತೇಳಿ. ಆದರೆ ಅದೇ ಒಂದು ಚಟವಾಗಿ ಕೆಟ್ಟದ್ದಾಗಿ ಯಾರೂ ಕೂಡ ಅಳವಡಿಸ್ಕೋಬಾರ್ದು. ಏನಾಗುತ್ತಪ್ಪ ಅಂದರೆ ಜೀವನ ಅಲ್ಲೋಲ್ ಕಲ್ಲೋಲಾಗುತ್ತೆ. ಯಾಕೆಂದರೆ ಪರಸ್ಪರ ಒಪ್ಪಿಗೆಯಿಂದ ಮದುವೆ ಆಗೋದ್ರ ಮುಖಾಂತರ ಅವ್ರ ಜೀವನ ಸಂಗಾತಿಯನ್ನು ಆಯ್ಕೆ ಮಾಡಿಕೊಂಡು ಸುಖವಾಗಿದ್ದರೆ ಪರವಾಗಿಲ್ಲ. ಈ ಅನೀತಿ ಅಕ್ರಮ ಮಾರ್ಗದಲ್ಲಿ ಹೋದಾಗ ಏನಾಗುತ್ತೆ ಅಂದರೆ ದುಃಖ ಪಡಬೇಕಾಗುತ್ತೆ. ನಾವು ನೋಡ್ತಿರ್ತೇವೆ ಎಷ್ಟೋ ಸಂದರ್ಭದಲ್ಲಿ ಮರ್ಯಾದೆ ಹತ್ಯೆಗಳಾಗ್ತಾಯಿದೆ. ಇವತ್ತು ಎಚ್ಚರ ವಹಿಸ್ಬೇಕು ನಾವು. ಮರ್ಯಾದೆ ಹತ್ಯೆಗಳನ್ನು, ಬೇರೆ ಜಾತಿಯನ್ನು ಪ್ರೀತಿಸ್ತಾ ಹೀಗೆ ಹಾಗೆ ಅಂತೇಳಿ ಹತ್ಯೆಗಳಾಗ್ತಾಯಿದೆ. ಈ ವಿಚಾರವಾಗಿ ಯುವಕ ಯುವತಿಯರು ಎಚ್ಚರಿಕೆಯನ್ನು ವಹಿಸಬೇಕು ಅನ್ನೋ ಮಾತನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ಸ್ನೇಹಿತರೆ. ಈಗ ಅರಿಸಿನ ಉಂಟು ಬೆಲ್ಲಗೆಣಸುಗಳುಂಟು, ನೆಲ್ಲೋಗರುಂಟು ಮಲೆನಾಡ, ನಲ್ಲೆಂದರಾರು ಸರ್ವಜ್ಞ. ಅಲ್ಲ ಅರಿಶಿಣ ಉಂಟು, ಅಲ್ಲಿ ಅರಿಶಿಣ ಇದೆ, ಮಲೆನಾಡಲ್ಲಿ ಅರಿಶಿಣ ಸಿಗುತ್ತೆ. ಅರಿಶಿಣ ಯಾರಿಗೆ ಬೇಡ? ಪ್ರತಿಯೊಂದಕ್ಕೂ ಬೇಕು. ಅರಿಶಿಣ ರೋಗ ನಿರೋಧಕವಾಗಿ ಕೆಲಸ ಮಾಡುತ್ತೆ. ಇವತ್ತು ಔಷಧಿಗಳಿಗೆ, ಕ್ರೀಮ್ಗಳಿಗೆ ಅರಿಶಿಣವನ್ನು ಬಳಸ್ತಾರೆ, ಊಟಕ್ಕೆ ಬಳಸ್ತಾರೆ. ಅರಿಶಿಣವನ್ನು ನೀವು ಬಿಸಿ ಹಾಲಲ್ಲಿ ಹಾಕ್ಕೊಂಡು ಕುಡಿದ್ರೆ ಏನಾಗುತ್ತೆ? ಗಂಟಲಿನ ಯಾವುದೇ ನೋವುಗಳಿದ್ದರೂ ಅಥವಾ ಇನ್ಫೆಕ್ಷನ್ ಇದ್ದರೂ ಯಾವುದೇ ರೀತಿಯ ತೊಂದರೆಗಳಿದ್ದರೂ ಕೂಡ ನಿವಾರಣೆ ಆಗುತ್ತೆ. ಅರಿಶಿಣಕ್ಕೆ ಎಷ್ಟು ಬೆಲೆ ಇದೆ. ಬಿದ್ದ ಕೂಡಲೇ ಗಾಯ ಆಗುತ್ತೆ. ಸ್ವಚ್ಛವಾಗಿರ್ತಕ್ಕಂಥ ಅರಿಶಿಣದ ಪುಡಿಯನ್ನು ಹಾಕಿದ್ರೆ ಸೆಫ್ಟಿಕ್ ಆಗಲ್ಲ, ಅದು ಋಣ ಜಾಸ್ತಿ ಆಗಲ್ಲ. ನೋಡಿ ಅರಿಶಿಣದ ಗುಣ.
ಬೆಲ್ಲ ಗೆಣಸುಗಳುಂಟು, ಬೆಲ್ಲ ಸಿಗುತ್ತೆ, ಗೆಣಸು ಸಿಗುತ್ತೆ. ನೆಲ್ಲೋಗರ ಉಂಟು ಮಲೆನಾಡ, ಎಲ್ಲಿ ನಲ್ಲೆಂದರಾರ ಸರ್ವಜ್ಞ. ಈ ಮಲೆನಾಡಿನಲ್ಲಿ ತುಂಬ ಸೊಗಸಾಗಿರುತ್ತೆ. ಏನೇನು ಸಿಗುತ್ತೆ? ಅರಿಶಿಣ ಸಿಗುತ್ತೆ, ಬೆಲ್ಲ ಸಿಗುತ್ತೆ, ಗೆಣಸು ಸಿಗುತ್ತೆ, ಒಳ್ಳೆಯ ಊಟ ಸಿಗುತ್ತೆ. ಅದರಲ್ಲೂ ನೆಲ್ಲೋಗರ ಉಂಟು, ಸುವಾಸನೆ ಬರ್ತಕ್ಕಂಥ ಅಕ್ಕಿಯ ಅನ್ನಲ ಊಟ ಉಂಟು. ಇಂಥ ಮಲೆನಾಡನ್ನು ಯಾರು ಕಾನೂ ಇಷ್ಟಪಡೋದಿಲ್ಲ ಅನ್ನೋ ಮಾತನ್ನು ಹೇಳ್ತೆ. ನೋಡಿ, ಅರ್ಥ ಮಾಡ್ಕೋಬೇಕು. ಸರ್ವಜ್ಞ ಹುಟ್ಟಿದ್ದು ಹಾವೇರಿ ಜಿಲ್ಲೆಯಲ್ಲಿ. ಹಾವೇರಿಯಿಂದ ಹೊರಟಂಥ ಸರ್ವಜ್ಞ ಇಡೀ ಭಾರತವನ್ನು ಸುತ್ತಿದ್ದಾನೆ, ಮಲೆನಾಡನ್ನು ಸುತ್ತಿದ್ದಾನೆ, ಕರಾವಳಿಯನ್ನು ಸುತ್ತಿ, ಗಂಗಾ ನದಿಯ ದಂಡೆಯು ಕೂಡ ಕಾಶಿ ಕೂಡ ಹೋಗಿ ಬಂದಿದ್ದಾನೆ. ಇಷ್ಟನ್ನು ಹೇಳ್ತಾ ಇಂಥ ಸರ್ವಜ್ಞನನ್ನು ಪಡೆದ ನಾವೇ ಧನ್ಯಶಾಲಿಗಳು ಅಂಥೇಳಿ ಮುಂದಿನ ಒಂದು ಸಂಚಿಕೆಯಲ್ಲಿ ಮತ್ತೊಮ್ಮೆ ತಮ್ಮ ಮುಂದೆ ಹಾಜರಾಗ್ತೇನೆ. ಅಲ್ಲಿಯವರೆಗೆ ತಮ್ಮೆಲ್ಲರಿಗೂ ಕೂಡ ಶರಣು ಶರಣಾರ್ಥಿಗಳು. ನಮಸ್ಕಾರ.